ತುಮಕೂರು ಜಿಲ್ಲೆಯಾದ್ಯಂತ ರಾಗಿ ಮಾರಾಟಕ್ಕೆ ರೈತರು ಪರದಾಡ್ತಾ ಇದ್ದಾರೆ. ತುಮಕೂರು ತುರ್ವೇಕೆರೆ ಸೇರಿ ಹಲವೆಡೆ ರೈತರು ಹರಸಾಹಸ ಪಡ್ತಾ ಇದ್ದಾರೆ. ರಾಗಿ ಖರೀದಿ ಕೇಂದ್ರದ ಅಧಿಕಾರಿಗಳು ಆಸಕ್ತಿ ತೋರಿಸ್ತಾ ಇಲ್ಲ. ನಿಧಾನಗತಿಯಲ್ಲಿ ರಾಗಿ ಖರೀದಿ ಪ್ರಕ್ರಿಯೆ ನಡೆಯತಾ ಇದೆ. ಸುಮಾರು 2 ಕಿಲೋಮೀಟರ್ ವರೆಗೂ ಕೂಡ ವಾಹನಗಳು ಕ್ಯೂ ನಿಂತಿದ್ವು. ಕಳೆದ 4-5 ದಿನಗಳಿಂದ ಊಟ ನೀರಿಲ್ಲದೆ ರೈತರು ಪರದಾಡ್ತಾ ಇದ್ದಾರೆ. ಬಿಸಿಲು ಚಳಿಗೆ ನೂರಾರು ಜನ ರೈತರು ತತ್ತರಿಸಿ ಹೋಗಿದ್ದಾರೆ. ಆದರೆ ಈ ರಾಗಿ ಖರೀದಿ ಕೇಂದ್ರದ ಅಧಿಕಾರಿಗಳು ಮಾತ್ರ ಬೆಚ್ಚಿಗೆ ಮನೆಯಲ್ಲಿ ಹೊದ್ಕೊಂಡು ಮಲಗಿರೋ ತರ ಕಾಣಿಸ್ತಾ ಇದೆ. ಪ್ರಕ್ರಿಯೆನ ಬಹಳ ನಿಧಾನಗತಿಯಲ್ಲಿ ನಡೆಸ್ತಾ ಇದ್ದಾರೆ. ಏನು ಮಾಡಕಾಗಲ್ಲ. ದಪ್ಪ ಚರ್ಮದ ಅಧಿಕಾರಿಗಳು ಅವರಿಗೆ ಚಳಿ ಬಿಸಿಲು ಯಾವುದು ತಾಕಲ್ಲ. ಹಾಗಾಗಿ ರೈತರ ಕಷ್ಟ ಗೊತ್ತಾಗ್ತಾ ಇಲ್ಲ.